ನೋಡಿ ಇದರ ಹಲ್ಲು ನೋಡಿ, ಸೂಪರ್ ಆಗಿದೆ. ಮೊಟ್ಟೆ ನೋಡಿ ಮೀನಿದ್ದು, ಈ ತರ ಇರುತ್ತೆ ಮೀನಿದ್ದು ಮೊಟ್ಟೆ. ಹಾಯ್ ಎಲ್ಲರಿಗೂ, ನೋಡಿ ಪಾಮ್ ಬಾಲ್ ಮೀನ್ ಸಿಕ್ಕಿದೆ, ರಿಬ್ಬನ್ ಫಿಶ್ ಅಂತ ಹೇಳ್ತಾರೆ ಇದಕ್ಕೆ. ಸೂಪರ್ ಆಗಿರುವಂತ ಫ್ರೈ ಅನ್ನ ಮಾಡುವ ಬೀಚ್ ಸೈಡ್ ಅಲ್ಲಿ ಇದ್ದೇನೆ. ಬೀಚ್ ಸೈಡ್ ಅಲ್ಲಿ ಇವತ್ತು ಫ್ರೈ ಅನ್ನ ಮಾಡುವ, ಬನ್ನಿ ನೋಡಿ ರಿಬ್ಬನ್ ಫಿಶ್ ಯಾವ ರೀತಿ ಇದೆ ಅಂತ. ಒಳ್ಳೆ ರಿಬ್ಬನ್ ತರ ಇದೆ ಅಲ್ವಾ, ನೋಡಿ ಇದರ ಹಲ್ಲು ನೋಡಿ, ಸೂಪರ್ ಆಗಿದೆ. ಮೀನನ್ನ ಕಟ್ ಮಾಡುವ, ಇದನ್ನು ಕ್ಲೀನ್ ಮಾಡಬೇಕು. ಹೀಗೆ ಇದು ಪಾದರಸ ಅಂತ ಹೇಳ್ತಾರೆ ನೋಡಿ, ಅದನ್ನು ತೆಗಿಬೇಕು. ಒಳ್ಳೆ ಕ್ಲೀನ್ ಆಗಬೇಕು ಮಾತ್ರ ಇದು ನೋಡಿ, ಈ ಥರ ಇರ್ತದೆ ನೋಡಿ, ಇದು ಒಳ್ಳೆ ಕ್ಲೀನ್ ಆಗಬೇಕು. ಮೊಟ್ಟೆ ನೋಡಿ ಮೀನಿದ್ದು, ಈ ಥರ ಇರುತ್ತೆ ಮೀನಿದ್ದು ಮೊಟ್ಟೆ. ಮೀನನ್ನು ಒಳ್ಳೆ ರೀತಿಯಲ್ಲಿ ತೊಳಿಬೇಕು. ನೋಡಿ ಮೊಟ್ಟೆ ಕೂಡ ಹಾಕಿದ್ದೇನೆ. ಇದನ್ನು ಸಹ ಫ್ರೈ ಮಾಡುವ. ಅಚ್ಚಕಾರದ ಪುಡಿ 2 ಟೇಬಲ್ ಚಮಚದಷ್ಟು, ಅರ್ಧ ಚಮಚ ಅರಿಶಿನದ ಪುಡಿ, 1 ಟೇಬಲ್ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಹುಣಸೆ ಹುಳಿಯ ರಸ, ಅಕ್ಕಿ ಹಿಟ್ಟು ಬೇಕಿದ್ರೆ ಹಾಕ್ಬೋದು. ಮೀನು ಹಾಕುವ, ಮಸಾಲೆ ಹಾಕಿ 1-10 ನಿಮಿಷ ಇಟ್ಟು ಮತ್ತೆ ಫ್ರೈ ಮಾಡುವ. ಇದೊಂದು 10 ನಿಮಿಷ ಇರಲಿ. ತೆಂಗಿನೆಣ್ಣೆ, ನೋಡಿ ಮೀನು ಫ್ರೈ ಆಗಿದೆ. ತೆಗೆದು ಬಿಡುವ, ಸೂಪರಾಗಿ ಮೀನು ಫ್ರೈ ಆಗಿದೆ ನೋಡಿ, ನೋಡುವಾಗಲೇ ಗೊತ್ತಾಗುತ್ತೆ. ರೆಡಿಗೆ ಹಾಕ್ತಾ ಇದ್ದೀನಿ.
ನೋಡಿ ಮೀನು ಫ್ರೈ ರೆಡಿ ಆಗಿದೆ. ಸನ್ಸೆಟ್ ಕೂಡ ಆಗ್ತಾ ಉಂಟು. ನಾನಂತೂ ಬೀಚ್ ಸೈಡಲ್ಲಿ ಮೀನು ಫ್ರೈ ಅನ್ನ ತಿಂತ ಎಂಜಾಯ್ ಮಾಡ್ತೀನಿ. ನೀವು ಕೂಡ ಮನೆಯಲ್ಲಿ ಫಿಶ್ ಫ್ರೈ ಅನ್ನ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನ ನನಗೆ ತಿಳಿಸಿ. ಓಕೆ, ಬಾಯ್.